ನಿಮ್ಮ ಸಿನಿಮಾದಲ್ಲೂ ಕೂಡ ಒಂಥರ ಮೋಡಿ ಇದೆ, ಜೊತೆಗೆ ನೀವು ಎಲ್ಲಕ್ಕಿಂತ ಮುಖ್ಯವಾಗಿ ಜನರಿಗೆ ಮೋಡಿ ಮಾಡಿದಿರಾ. ಅದು ಎಲ್ಲ ಸಿನಿಮಾ ಅನ್ನೋದೇ ಒಂದು ಮೋಡಿ, ಮೋಡಿ ಕಲೆಯೇ ಒಂದು ಮೋಡಿ. ಪಕ್ಕ ಮೋಡಿ ವಿದ್ಯೆ ಅನ್ನೋದೊಂದಿದೆ, ಇತ್ತು, ಇವತ್ತಿಗೂ ನೀವು ನೋಡ್ತೀರಿ. ಮೊನ್ನೆ ನಾವು ರಿಲೀಸ್ ಆಗಿ ಒಂದು ವಾರದಿಂದ, ರಿಲೀಸ್ ಆಗೋ ಬಿಫೋರ್ ಒಂದು ವಾರದಿಂದ ಒಂದು ಆರ್ಟಿಕಲ್ ನೋಡಿದೆ, ಮೆಜೆಸ್ಟಿಕ್ ನಲ್ಲಿ ಯಾರೋ ಪರಿಚಯ ಆಗಿ ಮಾತಾಡ್ತಾ ಇದ್ದಾಗ ಜ್ಞಾನ ತಪ್ಪಿಸಿ ಮತ್ತೆ ಕಟ್ ಮಾಡಿದ್ರೆ ಅದೆಲ್ಲೋ ಇದ್ರಂತ. ಅವರು ಎಲ್ಲಿದ್ರು, ಮೈ ಮೇಲೆ ಒಡವೆಗಳಿಲ್ಲ, ಯಾರೋ ಒಬ್ರು ಹಿಂಗೇನೋ ಅಷ್ಟೇ. ಅದು ಆ ಮೋಡಿ ವಿದ್ಯೆ ಇವತ್ತಿಗೂ ನಡೆಯುತ್ತೆ, ಚಾಲನೆಯಲ್ಲಿದೆ. ಆದ್ರೆ ಇವತ್ತಿನ ಟೆಕ್ನಾಲಜಿನಲ್ಲಿ ಅದೆಲ್ಲ ಸ್ವಲ್ಪ ಕಷ್ಟ, ಬೇಗ ಬೇಗ ಹಿಡಿದು ಬಿಡ್ತಾರೆ. ಬಟ್ ಅವತ್ತಿನ ದಿವಸ ಅದು ಯಾವುದು ಇಲ್ಲದಂತ ಸಮಯದಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಮೋಡಿ ವಿದ್ಯೆ ಅನ್ನೋದು ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ರು, ಇಲ್ಯೂಷನ್ ಆರ್ಟ್ ಇದನ್ನೆಲ್ಲ. ಸೊ ಅದರದ ಒಂದು ಸಣ್ಣ ಭಾಗವನ್ನ ಮೋಡಿ ವಿದ್ಯೆ ಮಾಡೋರು ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರದ ಕೆಲವೊಂದು ಭಾಗದಲ್ಲಿ ಕಾಣಿಸ್ತಾರೆ. ಬೆಂಗಳೂರು ಪಕ್ಕನೇ ಇದ್ದಾರೆ. ಆ್ಯಕ್ಚುಲಿ ನಾನು ಮಂತ್ರಭೂಮಿ ಅಂತ ಒಂದು ಮಿಸ್ಟಿಕಲ್ ಸ್ಟೋರೀಸ್ಗಳ ಮೇಲೆ ಒಂದು ಸಿರೀಸ್ ಮಾಡ್ತಾ ಇದ್ದೆ ಟಿ ವಿನಲ್ಲಿದ್ದಾಗ. ಸೊ ಆ ಎಪಿಸೋಡ್ಗೆ ಅಂತ ಹೇಳಿ ಈ ಮೋಡಿಗಾರರು, ಮೋಡಿ ವಿದ್ಯೆ ಮಾಡೋರ್ದು ಒಂದು ನೆಟ್ವರ್ಕ್ ಟ್ರೇಸ್ ಮಾಡಿದೆ. ಅವ್ರದ್ದು ನೆಲಮಂಗಲ ಹತ್ರ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ ಈ ಮೋಡಿ ವಿದ್ಯೆ ಕಲಿತಂಥ ಎಕ್ಸ್ಪರ್ಟ್ಸ್ಗಳೇನಿದ್ದಾರೆ, ಸೊ ಅವರೆಲ್ಲ ಒಟ್ಟಿಗೆ ಸೇರಿಕೊಂಡು, ಅವರವರೇ ಒಟ್ಟಿಗೆ ಸೇರಿಕೊಂಡು ಒಂದು ಟೂರ್ನಮೆಂಟ್ ಮಾಡ್ಕೋತಾರೆ. ನಿಮ್ಮ ಕ್ರಿಕೆಟು, ಫುಟ್ಬಾಲ್ ಥರ ಟೂರ್ನಮೆಂಟ್ ಆಗುತ್ತಲ್ಲ, ಸೊ ಆ ಥರದ್ದು ಮೋಡಿ ವಿದ್ಯೆ ಇದ್ರದ್ದು ಪವರ್ಗಳಿಗೆ ಸಂಬಂಧಪಟ್ಟಂಗೆ ಒಂದು ಟೂರ್ನಮೆಂಟ್ ಆಗುತ್ತೆ. ಒಬ್ಬ ಮೋಡಿಗಾರ ಇನ್ನೊಬ್ಬ ಮೋಡಿಗಾರನಿಗೂ ನಡುವೆ ಒಂದು ಫೈಟ್ ಆಗ್ತದೆ. ಈತ ಏನೋ ಮೋಡಿ ಹಾಕ್ತಾನೆ, ಅಲ್ಲೇನೋ ಒಂದು ಮ್ಯಾಜಿಕ್ನ ಕ್ರಿಯೇಟ್ ಮಾಡ್ತಾನೆ, ಅದನ್ನು ಇವನು ಬ್ರೇಕ್ ಮಾಡಬೇಕು. ಸೊ ಬ್ರೇಕ್ ಮಾಡಿದ್ರೆ ಇವನು ಸೋತ ಅಂತ, ಗೆದ್ದೋನ ಮೇಲೆ ಇನ್ನೊಬ್ಬ ಫೈಟಿಗೆ ಬರ್ತಾನೆ. ಸೊ ಹಂಗೊಂದು ಇದಾಗುತ್ತೆ, ಅದಕ್ಕೊಂದು ಟ್ರೋಫಿ ಅನೌನ್ಸ್ ಮಾಡ್ತಾರೆ, ಅದಕ್ಕೆ ಅಂತ ಲಕ್ಷಾನುಗಟ್ಟಲೆ ಪ್ರೈಸಸ್ಗಳನ್ನ ಇಟ್ಟು ಕಂಪ್ಲೀಟ್ ಅನ್ನು ಶೂಟ್ ಮಾಡ್ಕೊಂಡು ಎತ್ಕೊಂಡ್ ಬಂದಿದೆ. ಸೊ ಅದ್ರಲ್ಲಿ ನನಗೆ ಗೊತ್ತಾಗೋಯ್ತು ನನಗೆ. ಸೊ ಕರ್ನಾಟಕ ಅಥೆಂಟಿಕ್ ಆಗಿ ಇಲ್ಯೂಷನ್ ಆರ್ಟು ಮತ್ತೆ ಈ ತರದ್ದು ಈ ಮೋಡಿ ಮಂಕಬೂದಿ ಈ ತರದ್ದು ಇವಿದಾವಲ್ಲ, ತುಂಬಾ ಏನ್ಷಿಯಂಟ್ ಆಗಿರುವಂತ ಆರ್ಟ್ಗಳು ಫಾರ್ಮ್ ಏನಿದಾವೆ, ಇನ್ನೂ ಉಲಿಸ್ ಆಗಿದಾವೆ, ಧೈರ್ಯವಾಗಿ ನಾವು ಬಳಸಬಹುದು ಅಂತ ನಂಗೊಂದು ಧೈರ್ಯ. ಸುಂದರ ಕೃಷ್ಣ ಅರಸ್ ಅವರು ಕನ್ನಡದಲ್ಲಿ ಅಲ್ಲಿ ಇವರು ಹನುಮಂತ ದೇವರ ಇದನ್ನ ಇವ್ರು ಇಟ್ಕೊಳ್ತಾರೆ, ಅವ್ನು ಕಾಳಿ ಆರಾಧಿಸ್ತಾನೆ, ಅವರೇ ಮೋಡಿಗಾರ ಅಂತ. ಅವ್ನು ನೋಡಿದ್ರೆ ಇಡೀ ಊರೇ ಎದುರ್ತಾ ಇರ್ತದೆ, ತಾಳಪ್ಪ ಏನಾರ ಮೋಡಿ ಗಿಡಿ ಮಾಡ್ಬಿಟ್ಟು ನಮ್ಮನ್ನ ಹಾಳು ಮಾಡ್ಬಿಡ್ತಾನೆ ಅಂತ ಹೇಳಿ. ಹಾಗಾಗಿ ಅವ್ನು ವಿಲನ್ ಆಗಿರ್ತಾನೆ. ಇವನು ಅವನಿಗಿಂತ ಹೆಚ್ಚಿನ ಮೋಡಿಯನ್ನ ಕಲ್ತ್ಕೊಂಡ್ ಬಂದು ಅದನ್ನ ಬ್ರೇಕ್ ಮಾಡಿ ಅವನ್ನ ಸೋಲಿಸಿ ಕೊನೆಗೆ ಅವನು ಹೀರೋ ಆಗ್ತಾನೆ. ಈ ತರದ ಒಂದು ಕಥೆನೇ ಇದೆ, ಸಿನಿಮಾ ಬಂದಿದೆ, ಸಿನಿಮಾನೇ ಬಂದಿದೆ. ಫುಲ್ ಕನ್ನಡದಲ್ಲಿ ಬಹಳ ಅಥೆಂಟಿಕ್ ಆಗಿ ಒಂದು ಸಿನಿಮಾ ಮಾಡಿದ್ದಾರೆ.